ಚುನಾವಣಾ ರಾಜ್ಯದಲ್ಲಿ ಕುರುಡು ಕಾಂಚಾಣ ಭಾರೀ ಸದ್ದು ಮಾಡ್ತಾ ಇದೆ ನೀತಿ ಸಂಹಿತೆ ಜಾರಿಯಾಗಿದ್ರು ದಾಳಿ ನಡೆಸ್ತಾ ಇದ್ರೂ ಬ್ರೇಕ್ ಬಿದ್ದಿಲ್ಲ ಅಪಾರ ಪ್ರಮಾಣದಲ್ಲಿ ನಗ ನಾಣ್ಯ ಗಿಫ್ಟ್ ಗಳನ್ನ ಸೀಸ್ ಮಾಡಲಾಗ್ತಾ ಇದೆ ಹಾಗಾದ್ರೆ ಇವತ್ತು ಎಲ್ಲೆಲ್ಲಿ ಏನೆಲ್ಲ ಸೀಸ್ ಮಾಡಲಾಯ್ತು ಬನ್ನಿ ನೋಡೋಣ ಚುನಾವಣಾ ರಾಜ್ಯದಲ್ಲಿ ಜನಜನ ಕಾಂಚಾಣ ಅಕ್ರಮವಾಗಿ ಸಾಗಿಸುತ್ತಿದ್ದ ಚಿನ್ನ ನಗದು ಗಿಫ್ಟ್ ಸೀಸ್ ಚುನಾವಣಾ ರಾಜ್ಯದಲ್ಲಿ ಕುರುಡು ಕಾಂಚಾಣ ಭಾರೀ ಸದ್ದು ಮಾಡ್ತಾ ಇದೆ ನೀತಿ ಸಂಹಿತೆ ಜಾರಿಯಾಗಿದ್ದಾಗಿನಿಂದಲೂ ಪೊಲೀಸರು ಚುನಾವಣಾಧಿಕಾರಿಗಳು ದಾಳಿ ನಡೆಸ್ತಾ ಇದ್ರೂ ಬ್ರೇಕ್ ಬಿದ್ದಿಲ್ಲ ಮತದಾರರಿಗೆ ಹಂಚಲು ಅಕ್ರಮವಾಗಿ ಅಪಾರ ಪ್ರಮಾಣದಲ್ಲಿ ನಗ ನಾಣ್ಯ ಸೀರೆ ಹೀಗೆ ಮೌಲ್ಯಯುತವಾದ ವಸ್ತುಗಳನ್ನು ಸಾಗಿಸಲಾಗ್ತಾ ಇದೆ ಹಾಗೆಯೇ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸರ ತಪಾಸಣೆ ವೇಳೆ ಸಿಕ್ಕಿಬೀಳ್ತಾ ಇದ್ದಾರೆ ನೋಡಿ ಇದು ಮಹಾರಾಷ್ಟ್ರ ಬೀದರ್ ಗಡಿ ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ನಡೆಸಿದ ವೇಳೆ ಪತ್ತೆಯಾಗಿರುವ ಬೆಳ್ಳಿ ಆಭರಣಗಳು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ನೂರ ನಲವತ್ತೆರಡು ಕೆಜಿ ಬೆಳ್ಳಿಯ ಕಾಲು ಗಳನ್ನ ಜಪ್ತಿ ಮಾಡಲಾಗಿದೆ ಹನ್ನೊಂದು ಕೋಟಿ ಐದು ಲಕ್ಷ ಬೆಲೆ ಬಾಳುವ ಬೆಳ್ಳಿಯ ಆಭರಣದ ಜೊತೆಗೆ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಕಾರಿನ ಮಾಲೀಕರು ನಿಖರವಾದ ದಾಖಲೆಗಳನ್ನು ನೀಡದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಇದನ್ನೆಲ್ಲ ಮತದಾರರಿಗೆ ಹಂಚಲು ತಂದಿದ್ದರು ಅನ್ನುವ ಅನುಮಾನ ದಟ್ಟವಾಗಿದೆ ಸದ್ಯ ತನಿಖೆ ಮುಂದುವರೆದಿದೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ತಡರಾತ್ರಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ದೇವರಹಳ್ಳಿ ಬಳಿ ಒಂದು ಲಾರಿ ಲೋಡ್ ಬಿಯರ್ ವಶಪಡಿಸಿಕೊಳ್ಳಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಸಾವಿರದ ಇನ್ನೂರೈವತ್ತು ಲೀಟರ್ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ದಾಖಲೆ ಇಲ್ಲದ ಎರಡು ಲಕ್ಷ ಐವತ್ತು ಸಾವಿರ ಮೌಲ್ಯದ ಜೀನ್ಸ್ ಪ್ಯಾಂಟ್ ಜೊತೆಗೆ ಎರಡು ಲಕ್ಷದ ಎಂಬತ್ತು ಸಾವಿರ ಮೌಲ್ಯದ ಹಣ ಜಪ್ತಿ ಮಾಡಲಾಗಿದೆ ಮತ್ತೊಂದೆಡೆ ತುಮಕೂರಿನಲ್ಲಿ ಮಹಿಳೆಯರಿಗೆ ಹಂಚಲು ತಂದಿದ್ದ ತೊಂಬತ್ತು ಸೀರೆ ವಶಕ್ಕೆ ಪಡೆಯಲಾಗಿದೆ ಕುಣಿಗಲ್ ತಾಲೂಕಿನ ಗೋಕುಲ ಗ್ರಾಮದ ಮಾಜಿ ಶಾಸಕ ವೈ ಕೆ ರಾಮಯ್ಯನವರಿಗೆ ಸೇರಿದ ತೋಟದಲ್ಲಿ ಜಪ್ತಿ ಮಾಡಲಾಗಿದೆ ತೊಂಬತ್ತು ಸೀರೆಗಳ ಜೊತೆಗೆ ನೂರೈವತ್ತಕ್ಕೂ ಹೆಚ್ಚು ಕುರ್ಚಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಇವುಗಳು ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ ಸೇರಿದ ಸೀರೆಗಳು ಎನ್ನಲಾಗಿದೆ ಇನ್ನು ನೆಲಮಂಗಲದ ಚೆಕ್ ಚೆಕ್ಪೋಸ್ಟ್ ಬಳಿ ಕುಕ್ಕರ್ ವಶಕ್ಕೆ ಪಡೆಯಲಾಗಿದೆ ವಿಜಯಪುರಕ್ಕೆ ಸಾಗಿಸಲಾಗ್ತಾ ಇದ್ದ ಸುಮಾರು ಐನೂರ ನಲವತ್ತು ಕುಕ್ಕರ್ಗಳನ್ನು ಸೀಸ್ ಮಾಡಲಾಗಿದೆ ಮತ್ತೊಂದು ಕಡೆ ಜಾಸ್ಟೋಲ್ ಚೆಕ್ಪೋಸ್ಟ್ನಲ್ಲೂ ಕುಕ್ಕರ್ ತುಂಬಿದ್ದ ಲಾರಿಯನ್ನು ಸೀಸ್ ಮಾಡಲಾಗಿದೆ ಇದು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸಾಗಿಸಲಾಗ್ತಾ ಇದ್ದ ಗಿಫ್ಟ್ಗಳು ಎನ್ನಲಾಗಿದೆ ಸಕ್ಕರೆನಾಡು ಮಂಡ್ಯದಲ್ಲೂ ಬೈಕ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಮೂರು ಪಾಯಿಂಟ್ ಎಂಟು ಐದು ಲಕ್ಷ ಜಪ್ತಿ ಮಾಡಲಾಗಿದೆ ಕೆಆರ್ಪೇಟೆ ತಾಲೂಕಿನ ಸಿಂಗನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸಿದಾಗ ಪತ್ತೆಯಾಗಿದೆ ಬೈಕ್ನಲ್ಲಿ ಬಂದ ಬಸವನಹಳ್ಳಿ ಗ್ರಾಮದ ಶಿವಣ್ಣ ಮತ್ತು ರಾಜು ಎಂಬುವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಒಟ್ನಲ್ಲಿ ಚುನಾವಣೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಹೀಗಾಗಿ ಎಲ್ಲ ಚೆಕ್ಪೋಸ್ಟ್ನಲ್ಲಿ ಖಾಕಿ ಹದ್ದಿನ ಕಣ್ಣನ್ನು ಇಡಲಾಗಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ